ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ರಾಮ್. ಶಿರಡಿಯ ಯಾತ್ರೆಯನ್ನು ಮುಗಿಸಿ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ಮಾಡುವ ಪ್ಲಾನನ್ನು ಹಾಕ್ಕೊಂಡ್ವಿ. ಅದೇ ರೀತಿ ನಾವು ಭಾರತದ ಕೊನೆಯ ಮತ್ತು 12ನೇ ಜ್ಯೋತಿರ್ಲಿಂಗವಾದ ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಶಿರಡಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಈ ಶಿರಡಿ ಟು ಛತ್ರಪತಿ ಸಂಭಾಜಿನಗರ್ ಅಂದರೆ ಔರಂಗಾಬಾದ್ ನಮ್ಮ ಬಸ್ಸಿಗೆ ನಾವು ಹತ್ತಿದ್ವಿ. ಬೆಳಗ್ಗೆ ರಶ್ ಇರಂಗಿಲ್ಲ, ಹೀಗಾಗಿ 6 ಗಂಟೆ ಕರೆಕ್ಟ್ ತಾವು ಈ ಬಸ್ಸನ್ನು ಹತ್ತಬೇಕು. ನೆಕ್ಸ್ಟ್ ಬಸ್ 9 ಗಂಟೆಗೆ ಇರ್ತೈತಿ, ಹೀಗಾಗಿ ಈ ಬಸ್ಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಒಂದು ಜರ್ನಿಯ ಅವಧಿ 3 ತಾಸದಾಗಿರ್ತೈತಿ, ಆರಾಮಾಗಿ ತಾವು ಹೋಗ್ಬೋದು, ಯಾವುದೇ ತೊಂದರೆಗಳಾಗಂಗಿಲ್ಲ ನಿಮಗೆ. 10 ನಿಮಿಷ ಬ್ರೇಕನ್ನು ಕೂಡ ನಿಮಗೆ ಈ 3 ತಾಸಿನ ಜರ್ನಿಯಲ್ಲಿ ಕೊಡ್ತಾರೆ. ಅಲ್ಲಿ ತಾವು ಏನು ಬೇಕು ಅದನ್ನು ತಿನ್ಬೋದು. ಹೋಟೆಲಲ್ಲಿ ತಿನ್ನೋಕೆ ಹೋಗ್ಬೇಡ್ರಿ, ತಾವೇನಾದರೂ ಮನೆಯಿಂದ ತಂದಿದ್ರೆ ಅಥವಾ ಹಣ್ಣುಗಳು ತಂದಿದ್ರೆ ತಿನ್ಬೋದು. ಇಲ್ಲಿ ಅಷ್ಟೊಂದು ಫುಡ್ ಚೆನ್ನಾಗಿ ಮಾಡೋಂಗಿಲ್ಲ, ಮತ್ತು ನಿಮಗೆ ಆರೋಗ್ಯ ಕೆಡ್ತೈತಿ. ಹೀಗಾಗಿ ಬಸ್ ಸ್ಟಾಪ್ ಒಳಗಡೆ ಏನೂ ತಿನ್ನೋಕೆ ಹೋಗ್ಬೇಡ್ರಿ ಹೊರಗಡೆಯಿಂದ ಫುಡ್ಡನ್ನು. ನಾವು ಛತ್ರಪತಿ ಸಂಭಾಜಿನಗರಕ್ಕೆ ಬಂದ್ವಿ. ಈ ಸಿಟಿ ಬಹಳಷ್ಟು ಕ್ಲೀನಾಗಿತ್ತು ಮತ್ತು ಕೋಲ್ಡ್ ವಾತಾವರಣ ಇತ್ತು. ಪೈಥಾನ್ ಸಾರಿಗಳಿಗೆ ಇದು ಬಹಳಷ್ಟು ಪ್ರಸಿದ್ಧಿಯಾಗಿದೆ, ಎಲ್ಲೋರ ಗುಹೆಗಳಿಗೆ ಪ್ರಸಿದ್ಧಿಯಾಗಿದೆ. ಮತ್ತು ಸಣ್ಣ ಸಣ್ಣ ಮಸೀದಿಗಳು ಕೂಡ ಅದಾವ, ಮತ್ತು ಬಹಳಷ್ಟು ಪ್ರವಾಸಿ ಸ್ಥಾನಗಳು ಕೂಡ ಅದಾವ. ನಾವು ಡೈರೆಕ್ಟಾಗಿ ಹೋಗಿ ಬಸ್ ಸ್ಟಾಪ್ಗೆ ಇಳ್ಕೊಂಡ್ವಿ. ಅಲ್ಲಿಂದ ವೇಲೂರು ಅಂತ ಒಂದು ಗ್ರಾಮ ಐತೆ, ಅಲ್ಲೇ 1 ಕಿಲೋಮೀಟರ್ ಅಂತರದಲ್ಲಿ ಎಲ್ಲೋರ ಗುಹೆಗಳು ನಿಮಗೆ ನೋಡೋಕ್ಕೆ ಸಿಗ್ತಾವ. ಈ ಬಸ್ಸನ್ನು ಹತ್ತಿದ್ರಂದ್ರೆ ನಿಮಗೆ ಡೈರೆಕ್ಟಾಗಿ ಈ ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತಾರೆ. ಈ ಥರ ಹೋಗುವಾಗ ಸುಂದರವಾದ ವಾತಾವರಣ ನಿಮ್ಗೆ ನೋಡೋಕ್ಕೆ ಸಿಗ್ತೈತಿ, ಬೆಟ್ಟ ಗುಡ್ಡಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಇಲ್ಲಿ 40 ರೂಪಾಯಿ ಚಾರ್ಜ್ ಮಾಡ್ತಾರೆ, 39 ಕಿಲೋಮೀಟರ್ ಅಂತರ ಇದು ನಿಮಗೆ ಐತಿ ಛತ್ರಪತಿ ಸಂಭಾಜಿನಗರದಿಂದ. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 40 ರೂಪಾಯಿ ಚಾರ್ಜ್ ಇರ್ತೈತಿ. ನಾವು ಕೂಡ ಟಿಕೆಟ್ ತೊಗೊಂಡು ಹೋಗಿ ಮೊದಲು ಈ ತೀರ್ಥಕುಂಡಕ್ಕೆ ಹೋಗಿ ಸ್ನಾನ ಮಾಡಬೇಕಂತ ಪ್ರತೀತಿ ಐತಿ. ಬಟ್ ನಾವು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ, ಹೀಗಾಗಿ ಜಸ್ಟ್ ಅಲ್ಲಿ ಇರುವಂತಹ ತೀರ್ಥದಿಂದ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ವಿ. ಇಲ್ಲಿ ಫೋಟೋಗಳನ್ನು ತೆಗಿತೀವಿ ಅಂತ ಹೇಳ್ತಾರೆ, ಬಟ್ ತಕ್ಕೊಳಕ್ಕೆ ಹೋಗ್ಬೇಡ್ರಿ, ಫೋಟೋ ಕ್ಲಿಯರ್ ಪ್ರಿಂಟೌಟ್ ಬರೋಂಗಿಲ್ಲ. ಇಲ್ಲಿ ನೀವು ಚಿತ್ರಗಳನ್ನ ಬಿಡಿಸ್ತೀವಿ, 500 ರೂಪಾಯಿ ಕೊಡ್ರಿ, 1000 ರೂಪಾಯಿ ಕೊಡ್ರಿ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಐತಿ, ಅಲ್ಲೇನೂ ಪರ್ಚೇಸ್ ಮಾಡೋಕೆ ಹೋಗ್ಬೇಡ್ರಿ. ಈ ತೀರ್ಥಕುಂಡದಲ್ಲಿ ಸಣ್ಣ ಸಣ್ಣ ಗುಡಿಗಳದಾವೆ, ಕೆಂಪು ಕಲ್ಲಿನ ಕೆತ್ತನೆಗಳಿಂದ ಇದನ್ನು ಕಟ್ಟಿದ್ದಾರೆ, ಶಾತವಾಹನರ ಕಾಲದಲ್ಲಿ ಇದನ್ನು ಕಟ್ಟಿದ್ದಾರೆ ಅಂತ ಪ್ರತೀತಿ ಐತಿ. ಇಲ್ಲಿ ಇಬ್ಬರು ದಂಪತಿಗಳು ಇದ್ದರು, ಅವರಿಗೆ ಮಕ್ಕಳಾಗಿರಲಿಲ್ಲ, ಹೀಗಾಗಿ ಆ ಹೆಣ್ಣುಮಗಳು ತನ್ನ ತಂಗಿಯನ್ನು ತನ್ನ ಗಂಡನಿಗೆ ಮದುವೆ ಮಾಡಿಸಿಕೊಟ್ಟಳು. 1 ವರ್ಷದ ನಂತರ ಒಂದು ಮಗು ಅವರಿಗೆ ಜನಿಸಿತು, ಅವರು ಇಬ್ಬರು ಖುಷಿಯಾಗಿದ್ದರು. ಬಟ್ ಅದನ್ನು ಅವ್ರು ಖುಷಿಯಾಗಿರೋದನ್ನು ಅವ್ರ ಅಕ್ಕನಿಗೆ ನೋಡೋಕ್ಕಾಗಲಿಲ್ಲ, ಹೀಗಾಗಿ ಆ ಮಗುವನ್ನು ತಂದು ಈ ಕುಂಡದಲ್ಲಿ ಎಸಿತಾಳ, ಆ ಮಗು ಸಾಯ್ತೈತಿ. ಬಟ್ ಅವಳ ತಂಗಿಯ ಹೆಸರು ಕುಸುಮಾ ಇರೋದ್ರಿಂದ ಅವಳು ದಿನೇ 108 ಶಿವಲಿಂಗಗಳನ್ನು ಮಾಡಿ ಮಣ್ಣಿನಿಂದ ಮಾಡಿ ಇದರಲ್ಲಿ ಬಿಡ್ತಿರ್ತಾಳೆ. ಹೀಗಾಗಿ ಶಿವ ಆಕೆಯ ಭಕ್ತಿಗೆ ಮೆಚ್ಚಿ ಏನು ಮಾಡ್ತಾಳಂದ್ರೆ ಆ ಸತ್ತು ಹೋದ ಮಗುವನ್ನು ವಾಪಸ್ ದಯಪಾಲಿಸ್ತಾನೆ. ಹೀಗಾಗಿ ಆ ಕುಸುಮಾ ಅನ್ನೋ ಹೆಣ್ಣುಮಗಳಿಗೆ ಖುಷಿ ಆಕೈತಿ, ಮತ್ತು ಅವರ ಅಕ್ಕ ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೇಳ್ತಾಳೆ. ಹೀಗಾಗಿ ಶಿವ ವರವನ್ನು ನೀಡ್ತಾನೆ. ಹೀಗಾಗಿ ಈ ದೇವಸ್ಥಾನಕ್ಕೆ ಕುಸುಮೇಶ್ವರ ಅಥವಾ ಕೃಷ್ಣೇಶ್ವರ ಅಥವಾ ಕೃಷ್ಣೇಶ್ವರ ಅಂತ ಕೂಡ ಕರೀತಾರೆ. ಅದ್ಭುತವಾದ ಕೆತ್ತನೆಗಳಿಂದ ಕೂಡಿದಂಥ ಈ ಕಲ್ಯಾಣಿ, ಇಲ್ಲಿ ನೀರು ಭಾಳಷ್ಟು ಹೊಲಸು ಮಾಡಿದ್ದಾರೆ. ನಾವು ಎಂಟ್ರೆನ್ಸನ್ನು ಮಾಡೋಕ್ಕೆ ಹೋದ್ವಿ, ಅವಾಗ ಮೊಬೈಲ್ ಲಾಕರ್ಗಳ ಅಂಗಡಿಗಳು ಸಿಗ್ತಾವೆ, ಅಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿರಿ. ಇಲ್ಲಿ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ, ಫೋಟೋಶೂಟ್ ಮಾಡೋವಾಗಿಲ್ಲ, ಇಲ್ಲಾಂದರೆ 200 ರೂಪಾಯಿ ದಂಡ ಅಥವಾ ನಿಮ್ಮ ಮೊಬೈಲನ್ನು ಜಪ್ತು ಮಾಡ್ತಾರೆ. ಹಂಗೆ ಸ್ಟ್ರೇಟ್ ಹೋದ್ರಂದ್ರೆ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ಗಳ ಅಂಗಡಿ ಐತಿ, ಅಲ್ಲಿ 5 ರೂಪಾಯಿ ತೊಗೊಳ್ತಾರೆ ಚಪ್ಪಲಿ ನೋಡ್ರಿ. ನಾವು ಎಂಟ್ರೆನ್ಸ್ ಮಾಡಿದ್ವಿ. ಈ ದೇವಸ್ಥಾನದ ಒಳಗಡೆ ಮೈ ಮೇಲೆ ಅಂದರೆ ಶರ್ಟ್ ಹಾಕಿ ಪ್ರವೇಶ ಮಾಡುವಾಗಿಲ್ಲ, ಗರ್ಭಗುಡಿಯಲ್ಲಿ ಲಿಡಿತ ಒಂದು ಟ್ರೆಡಿಷ್ನಲ್ ವೇರನ್ನು ಹಾಕ್ಕೊಂಡು ಹೋಗ್ಬೋದು.
ಈ ಗೋಪುರದ ಕೆತ್ತನೆ ತುಂಬ ಅದ್ಭುತವಾಗಿದೆ. 5 ಲೇಯರ್ಗಳಿಂದ ಇದನ್ನು ಕೆಂಪು ಕಲ್ಲಿನಿಂದ ಕೆತ್ತನೆಯನ್ನು ಮಾಡಿದ್ದಾರೆ. ಒಳಗಡೆ ಹೋದ್ರೆ ನಿಮಗೆ ಒಂದು ಅದ್ಭುತವಾದ ಅನುಭವ ಆಕ್ಕೆತಿ. ಇದು ನೋಡಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಒಳಗಡೆ ನೀವು ಸ್ಪರ್ಶ ಮಾಡಕ್ಕೆ ಕೊಡುವಂತ ಏಕೈಕ ಜ್ಯೋತಿರ್ಲಿಂಗ ಇಲ್ಲಿ ಯಾವುದೇ ತರಹದ ದುಡ್ಡನ್ನು ತಗೊಳ್ಳಂಗಿಲ್ಲ ಸ್ಪರ್ಶ ಮಾಡಕ್ಕೆ ನಾವು ಕೂಡ ಇದನ್ನ ಸ್ಪರ್ಶ ಮಾಡಿ ನಮ್ಮ ಜೀವನ ಪಾವನ ಆಯ್ತು ಅಂತ ಅನ್ಕೊಂಡ್ವಿ ಅಭಿಷೇಕವನ್ನು ಮಾಡಿದಾಗ ಈ ಲಿಂಗ ಈ ತರ ಕಾಣುತ್ತೆ 1100 ರೂಪಾಯಿ ನಿಮಗೆ ಅಭಿಷೇಕ ಮಾಡಲಿಕ್ಕೆ ಇಸ್ಕೋತಾರ ಬಟ್ ನೀವೇನ್ ದುಡ್ಡು ಕೊಡಕ ಹೋಗಬೇಡ್ರಿ ಜಸ್ಟ್ ಅದನ್ನ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಂಡ್ರನ ನಿಮ್ಮ ಎಷ್ಟೋ ಪಾಪ ನಾಶ ಆಗುತ್ತೆ ಇದರ ದರ್ಶನ ತಗೊಂಡು ನಾವು ಹೊರಗಡೆ ಬಂದ್ವಿ ಅಲ್ಲಿ ಒಂದು ಮಂದಿರ ಐತಿ ಅಲ್ಲಿ ಒಬ್ಬರು ತಪಸ್ವಿಗಳು ತಪಸ್ವಿಯನ್ನ ಮುಗಿಸ್ಕೊಂಡು ಅಲ್ಲೇ ಅವರು ಲಿಂಗೈಕ್ಯ ಆದರು ಹೀಗಾಗಿ ಅವರ ನೆನಪಿನಲ್ಲಿ ಇದನ್ನು ಕಟ್ಟಿದ್ದಾರೆ ದೇವಸ್ಥಾನದ ದರ್ಶನವನ್ನು ಮುಗಿಸಿ ನೀವು ಇಲ್ಲಿ ಬಂದು ಕೂತ್ಕೋಬಹುದು ಅಥವಾ ಮಲ್ಕೋಬಹುದು ರೆಸ್ಟ್ ಮಾಡಬಹುದು ಬಹಳಷ್ಟು ಕೋಲ್ಡ್ ಪ್ಲೇಸ್ ಐತೆ ಇದು ನಾವು ಕೂಡ ಹೋಗಿ ಒಂದು 10 ನಿಮಿಷ ಇಲ್ಲಿ ರೆಸ್ಟ್ ಮಾಡಿದ್ವಿ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಂದು ನಂದಿ ವಿಗ್ರಹ ಐತೆ ಒಳಗಡೆ ನಾವು ಪ್ರವೇಶ ಮಾಡಿದ್ವಿ ಈ ಶಿವಲಿಂಗ ಕೂಡ ಅದ್ಭುತವಾಗಿತ್ತು ದರ್ಶನವನ್ನು ಮುಗಿಸಿ ಒಂದು ಪ್ರದಕ್ಷಿಣೆಯನ್ನು ಕೂಡ ಹಾಕಿದೆ ಇದೆ ದೇವಸ್ಥಾನದಾಗ ಗಣಪತಿಯ ವಿಗ್ರಹ ಇದೆ ಮತ್ತು ಪಾರ್ವತಿ ದೇವಿಯ ವಿಗ್ರಹ ಕೂಡ ಐತೆ ಅಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಈ ಎಲ್ಲೋರ ಗುಹೆಗಳು ಬರ್ತಾವ ಕೇವಲ 10 ನಿಮಿಷ ನೀವು ಹೋದ್ರಂದ್ರೆ ಸಿಗ್ತೈತಿ ಒಳಗಡೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಐತಿ ಹೊರಗಡೆ ಬಿಸಿಲೇರಿ ಬಾಟಲ್ ವಾಟರ್ ಮಾರ್ತಿರ್ತಾರೆ 35 ರೂಪಾಯಿಗೆ ಅಂತ ತಗೊಳಕ್ಕೆ ಹೋಗಬೇಡ್ರಿ ಒಂದು ದೊಡ್ಡ ಸ್ಕ್ಯಾಮ್ ಐತಿ ಒಳಗಡೆ ನಿಮಗೆ ನೀರು ಸಿಗಂಗಿಲ್ಲ 4 ಕಿಲೋಮೀಟರ್ ಜರ್ನಿ ಮಾಡಬೇಕು ಅಂತ ಹೇಳ್ತಾರೆ ಅಂಥದ್ದೇನಿಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಐತಿ ನೀವು ಖಾಲಿ ಬಾಟ್ಲು ತೊಗೊಂಡು ತುಂಬಿಕೊಂಡು ಆರಾಮಾಗಿ ಹೋಗ್ಬೋದು ಈ ಅದ್ಭುತವಾದ ಕೆತ್ತನೆಗಳು ನಮಗೆ ಎಲ್ಲರ ಕೇಸ್ದಾಗ ನೋಡಕ್ಕೆ ಸಿಗ್ತಾವೆ ಇದನ್ನು ಶಾತವಾಹನರ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಇದನ್ನು ನಿರ್ಮಾಣ ಆಗೈತೆ ಅಂತ ಅಂದು ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಒಟ್ಟು 17 ಹಿಂದೂ ದೇವಾಲಯಗಳದಾವಂತ 5 ಜೈನ ದೇವಾಲಯಗಳದಾವಂತ ಮತ್ತು 12 ಬುದ್ಧಿಷ್ಟ ದೇವಾಲಯಗಳದಾವಂತ ಎಂಟ್ರೆನ್ಸ್ ಆದಾಗ ಈ ಥರದ ಮೂರ್ತಿಗಳು ನಿಮಗೆ ನೋಡಕ್ಕೆ ಸಿಗ್ತಾವೆ 1983ನೇ ಇಸ್ವಿದಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಇದನ್ನು ಆಯ್ಕೆ ಮಾಡಲಾಯಿತು ನೂರಕ್ಕಿಂತ ಹೆಚ್ಚು ಗುಹೆಗಳು ಇಲ್ಲಿದ್ದಾವೆ ಕೇವಲ 32 ಗುಹೆಗಳಿಗೆ ಮಾತ್ರ ಪ್ರವೇಶ ಐತಿ ಇದನ್ನು ಎಲ್ಲೋರ ಗುಹೆಗಳು ಅಂತ ಕರೀತಾರೆ ಅಥವಾ ಎಲ್ಲೂಪುರಂ ಗುಹೆಗಳು ಅಂತ ಕೂಡ ಇದನ್ನು ಕರೀತಾರೆ 812ನೇ ಶತಮಾನದಲ್ಲಿ ಇದನ್ನು ಕೆತ್ತಿದ್ದಾರೆ ಅಂತ ಒಂದು ಪ್ರತಿತಿಗಳು ಕೂಡ ಹೇಳ್ತಾವೆ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿದಂತಹ ದೇವಸ್ಥಾನಗಳು ನಿಮಗೆ ನೋಡಲಿಕ್ಕೆ ಸಿಗ್ತಾವೆ ಎಲ್ಲ ದೇವಸ್ಥಾನಗಳನ್ನು ಕೆಳಗಿನಿಂದ ಮೇಲೆ ಕಟ್ಕೊಂತ ಹೋದ್ರೆ ಇದು ಮೇಲಿನಿಂದ ಕೆಳಗೆ ಕೆತ್ತನೆಯ ಮುಖಾಂತರ ಕಟ್ಕೊಂತ ಬಂದರ ಇದನ್ನು ನೋಡಿದ್ರೆ ಭಾರತೀಯ ಸಂಸ್ಕೃತಿ ಕಲೆ ಎಷ್ಟು ಅದ್ಭುತವಾಗಿತ್ತಂತ ನಿಮಗೆ ಊಹೆನ ಮಾಡೋಕ್ಕಾಗಂಗಿಲ್ಲ ಕಲಚೂರುಗಳ ಕಾಲದಲ್ಲೇ ಇದನ್ನು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ 6ನೇ ಶತಮಾನದಲ್ಲಿ ಕೂಡ ಇವುಗಳ ಬೆಳವಣಿಗೆ ಆಯಿತು 8ನೇ ಶತಮಾನದವರೆಗೂ ಇವುಗಳ ಬೆಳವಣಿಗೆ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಂಗೆ ರಾಮೇಶ್ವರ ಗುಡಿ ಈ ಥರ ಕೈಲಾಸ ಟೆಂಪಲ್ ಈ ಥರ ಬಹಳಷ್ಟು ಅದ್ಭುತವಾದ ಗುಹೆಗಳು ಇಲ್ಲಿದ್ದಾವೆ ನಾವು ಕೂಡ ಕೈಲಾಸ ನಾಥಪತಿಯಾದ ಶಿವನ ದರ್ಶನವನ್ನು ಪಡಲಿಕ್ಕೆ ಈ ಮಾರ್ಗವಾಗಿ ಹೋದ್ವಿ ಅದ್ಭುತವಾದ ಕೆತ್ತನೆಗಳಿಂದ ಮೆಟಲ್ಗಳನ್ನು ಮಾಡಿದ್ದಾರೆ
ಈ ಒಂದೇ ಗುಹೆಯಲ್ಲಿ ಹಲವಾರು ಧರ್ಮಗಳ ಹಲವಾರು ದೇವರುಗಳ ವಿಗ್ರಹಗಳು ಇದ್ದವು ಶ್ರೀಕೃಷ್ಣನ ದಶಾವತಾರದ ವಿಗ್ರಹ ಕೂಡ ಇಲ್ಲೈತೆ ಈ ಬಹಳಷ್ಟು ದಾಳಿಗಳನ್ನು ಮಾಡಿ ಇಲ್ಲಿನ ಕೆತ್ತನೆಗಳನ್ನು ನಾಶ ಮಾಡಿದರು ನಾವು ಹೋಗಿ ಈ ಅತ್ಯಂತ ದೊಡ್ಡ ಶಿವಲಿಂಗದ ದರ್ಶನವನ್ನು ತಗೊಂಡ್ವಿ ನಾಲ್ಕೈದು ಜನ ಕೂಡ ಇದನ್ನು ತಪ್ಪಿಕೊಂಡ್ರು ಕೂಡ ಈ ಶಿವಲಿಂಗ ಕವರ್ ಆಗಂಗಿಲ್ಲ ಅಷ್ಟು ದೊಡ್ಡದಾಗಿತ್ತು ಶಿವಲಿಂಗ ಇದನ್ನ ಕೈಲಾಸ ದೇವಸ್ಥಾನ ಅಂತ ಕರೀತಾರೆ ದರ್ಶನವನ್ನು ತಗೊಂಡು ಅಲ್ಲೇ ಇರುವ ಕೆತ್ತನೆಗಳ ಬಳಿ ಫೋಟೋ ಶೂಟ್ ಅನ್ನು ಮಾಡಿದ್ವಿ ಫೋಟೋಗಳು ಅದ್ಭುತವಾಗಿ ಮೂಡಿ ಬಂದು ಬಹಳಷ್ಟು ಖುಷಿ ಆಯಿತು ಈ ತರ ಕೆತ್ತನೆಗಳನ್ನು ನೋಡಿ ತಾವು ಕೂಡ ನಿಮ್ಮ ಜೀವಮಾನದಲ್ಲಾದರೂ ಒಂದು ಸಲ ಈ ಎಲ್ಲೋರ ಗುಹೆಗಳಿಗೆ ಭೇಟಿ ನೀಡ್ರಿ ನಿಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ಸ್ ಅನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ವಿಶೇಷ ಕ್ಷೇತ್ರದೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು